ಗೆಳೆಯರೆ, ನಾವೀಗ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಗೆಳೆಯರೇ, ನಾವೆಲ್ಲರೂ ಈ ಮಿಂಚು ಹುಳುಗಳನ್ನು ಸಾಮಾನ್ಯವಾಗಿ ನೋಡಿದ್ದೀವಿ. ಅಷ್ಟೇ ಅಲ್ಲ, ಸಣ್ಣ ವಯಸ್ಸಿನಲ್ಲಿದ್ದಾಗ ಈ ಮಿಂಚು ಹುಳುಗಳ ಜೊತೆಯಲ್ಲಿ ಆಟವನ್ನು ಕೂಡ ಆಡಿದ್ದೀವಿ. ಹಾಗೂ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಿಂಚು ಹುಳುಗಳಲ್ಲಿ ಬೆಳಕು ಹೇಗೆ ಬರುತ್ತೆ ಎಂಬುದು ಖಂಡಿತವಾಗಲೂ ಯೋಚನೆಯನ್ನು ಮಾಡಿರ್ತೀವಿ. ಹಾಗಾದರೆ ಮಿಂಚು ಹುಳುಗಳಲ್ಲಿ ಬೆಳಕು ಹೇಗೆ ಬರುತ್ತದೆ ಎಂಬ ಪ್ರಶ್ನೆಗೆ ಈಗ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ. ಮಿಂಚು ಹುಳುಗಳಲ್ಲಿ ಬರುವ ಬೆಳಕು, ಈ ಗ್ಲೋ ಸ್ಟಿಕ್ನಲ್ಲಿ ಬರುವ ಬೆಳಕು ಎರಡು ಕೂಡ ಒಂದೇ. ಈ ಗ್ಲೋ ಸ್ಟಿಕ್ಗಳನ್ನು ಸಾಮಾನ್ಯವಾಗಿ ಜಾತ್ರೆ ಅಥವಾ ಪ್ರವಾಸಿ ತಾಣಗಳಲ್ಲಿ ನೋಡಿರ್ತೀರಾ. ಯಾವುದೇ ಸೆಲ್ ಅಥವಾ ಬ್ಯಾಟರಿಗಳ ಅವಶ್ಯಕತೆ ಇಲ್ಲದೆ ಬೆಳಕು ಬರ್ತಾ ಇರುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಈ ಗ್ಲೋ ಸ್ಟಿಕ್ ಒಳಗೆ ಅಳವಡಿಸಿರುವ ಕೆಮಿಕಲ್ಗಳು. ಹೌದು, ಇದೇ ರೀತಿಯ ಕೆಮಿಕಲ್ಗಳು ಮಿಂಚು ಹುಳುವಿನ ಹೊಟ್ಟೆಯ ಭಾಗದಲ್ಲಿಯೂ ಕೂಡ ಇರುತ್ತದೆ. ಮಿಂಚು ಹುಳುಗಳ ಹೊಟ್ಟೆಯಲ್ಲಿ ನಡೆಯುವ ರಾಸಾಯನಿಕ ಬದಲಾವಣೆಯಿಂದ ಈ ಬೆಳಕು ಉಂಟಾಗುತ್ತದೆ. ಇದನ್ನು ಬಯೋಲೂಮಿನೆನ್ಸ್ ಅಂತ ಕರೀತಾರೆ. ಈ ರೀತಿ ರಾಸಾಯನಿಕ ಕ್ರಿಯೆಯಿಂದ ಬೆಳಕು ಉತ್ಪಾದನೆಯಾಗಬೇಕು ಅಂದರೆ ಅದಕ್ಕೆ ಸಹಾಯ ಮಾಡುವುದೇ ಲೂಸಿಫರ್ ಕಿಣ್ವ. ಹೌದು, ಮಿಂಚು ಹುಳುಗಳ ಹೊಟ್ಟೆಯಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಬೆಳಕು ಬರುವಂತೆ ಮಾಡುತ್ತದೆ. ಹಾಗಾದರೆ ಈ ಮಿಂಚು ಹುಳುಗಳು ಯಾಕೆ ಬೆಳಕನ್ನು ಚೆಲ್ಲುತ್ತವೆ ಎಂಬ ಪ್ರಶ್ನೆಗೆ ಕೆಲವು ವಿಜ್ಞಾನಿಗಳು ಹಾಗೂ ರಿಸರ್ಚರ್ಗಳು ಹೇಳೋದೇನೆಂದರೆ ಆತ್ಮರಕ್ಷಣೆಯ ಉದ್ದೇಶದಿಂದ. ಹೌದು, ಸಾಮಾನ್ಯವಾಗಿ ಮಿಂಚು ಹುಳುಗಳು ರಾತ್ರಿ ಸಂಚಾರಿಗಳಾಗಿದ್ದು ಬಾವಲಿಗಳು ಈ ಮಿಂಚು ಹುಳುಗಳನ್ನು ಹೆಚ್ಚಾಗಿ ತಿನ್ನುತ್ತವಂತೆ. ಹಾಗಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಮಿಂಚು ಹುಳುಗಳು ಬೆಳಕನ್ನು ಚೆಲ್ತವೆ ಎಂದು ಹೇಳ್ತಾರೆ. ಗೆಳೆಯರೇ, ಈಗ ಒಂದಿಷ್ಟು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದು ಬಾರಿಯಾದರೂ ತಮ್ಮ ಕನಸಿನಲ್ಲಿ ದೆವ್ವವನ್ನು ನೋಡಿದ ರೀತಿಯಲ್ಲಿ ಭಯವನ್ನು ಪಟ್ಟಿರ್ತೀರಾ. ಈ ದೆವ್ವ ಭೂತಗಳ ಬಗ್ಗೆ ಹಲವಾರು ಪ್ಯಾರಾನಾರ್ಮಲ್ ರಿಸರ್ಚರ್ಗಳು ಸಂಶೋಧನೆಯನ್ನು ಮಾಡ್ತಾನೇ ಇದ್ದಾರೆ. ಹಾಗಾದರೆ ಕನಸಿನಲ್ಲಿ ಯಾರು ಕಾಣಿಸಿದರೆ ನಮ್ಮ ಸುತ್ತಮುತ್ತ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇದೆ ಎಂದು ತಿಳಿದುಕೊಳ್ಳೋದಾದರೆ, ಕೆಲವೊಬ್ಬರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ನಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಫ್ರೆಂಡ್, ಗರ್ಲ್ಫ್ರೆಂಡ್ ಅಥವಾ ರಿಲೇಟಿವ್ಸ್ ಏನಾದರೂ ನಮ್ಮ ಕನಸಿನಲ್ಲಿ ಬಂದರೆ ನಮ್ಮ ರೂಮ್ ಅಥವಾ ನಮ್ಮ ಸುತ್ತಮುತ್ತ ಒಂದು ನೆಗೆಟಿವ್ ಎನರ್ಜಿ, ಅಂದರೆ ಯಾವುದೋ ಒಂದು ಆತ್ಮ ನಮ್ಮ ಪಕ್ಕದಲ್ಲಿ ಕುಳಿತು ನಮ್ಮನ್ನು ನೋಡುತ್ತಿದೆ ಎಂದು ಅರ್ಥವಂತೆ. ಹಾಗೂ ಆ ಆತ್ಮ ನಮ್ಮ ಜೊತೆ ಮಾತನಾಡಲು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದು, ನಮ್ಮಲ್ಲಿರುವ ಆತ್ಮವಿಶ್ವಾಸ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಿದ್ರೆಯಿಂದ ನಮ್ಮನ್ನು ಎಬ್ಬಿಸುತ್ತಂತೆ. ಈ ವಿಚಾರವನ್ನು ಕೆಲವೊಬ್ಬರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ. ನಿಮಗೆ ಈ ರೀತಿ ಯಾವಾಗಲಾದರೂ ಅನುಭವ ಅನ್ನೋದು ಆಗಿದ್ರೆ ತಕ್ಷಣ ಕಮೆಂಟನ್ನು ಮಾಡಿ. ಗೆಳೆಯರೇ, ಗುಡುಗು ಸಿಡಿಲು, ಈ ಗುಡುಗು ಸಿಡಿಲು ನಮ್ಮ ಪ್ರಕೃತಿಯ ಒಂದು ಭಾಗವೂ ಕೂಡ ಹೌದು. ಈ ಗುಡುಗು ಸಿಡಿಲು ಅಂದರೆ ಜನರು, ಪ್ರಾಣಿಗಳು, ಪಕ್ಷಿಗಳು ಭಯಪಡುವುದು ಸರ್ವೇ ಸಾಮಾನ್ಯ. ಸಿಡಿಲಿನ ಹೊಡೆತ ಹೇಗಿರುತ್ತೆ ಅಂದರೆ ಸೂರ್ಯನಿಗಿಂತ 5 ಪಟ್ಟು ಹೆಚ್ಚು ಶಾಖವನ್ನು ಹೊಂದಿರುವ ಈ ಸಿಡಿಲು ಬಡಿದರೆ ಬದುಕಿ ಉಳಿಯೋದು ಕಷ್ಟ. ಆದರೂ ಕೂಡ ತುಂಬ ಜನರು ಬದುಕಿದ್ದಾರೆ. ಹಾಗಾದರೆ ನಿಮಗೆ ಯಾವಾಗಲಾದರೂ ಒಂದು ಬಾರಿಯಾದರೂ ಕೂಡ ಈ ಯೋಚನೆ ಬಂದಿರುತ್ತೆ, ಸಿಡಿಲು ಕರೆಂಟ್ ಲೈನ್ಗಳಿಗೆ ಹೊಡೆದರೆ ಏನಾಗುತ್ತೆ ಎಂದು? ಗೆಳೆಯರೇ, ಇದೇ ಕಾರಣಕ್ಕಾಗಿಯೇ ಸಿಡಿಲು ಗುಡುಗು ಬರುವ ಸಮಯದಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕರೆಂಟ್ ಸ್ವಿಚ್ಗೆ ಕನೆಕ್ಟ್ ಮಾಡಬೇಡಿ ಎಂದು ಹೇಳ್ತಾರೆ. ಹೌದು, ನಮ್ಮ ಮನೆಗಳ ಹತ್ತಿರದ ಕರೆಂಟ್ ಲೈನ್ಗಳಿಗೆ ಸಿಡಿಲು ಬಡಿದರೆ ಮನೆಯಲ್ಲಿ ಸ್ವಿಚ್ಗೆ ಕನೆಕ್ಟ್ ಮಾಡಿರುವ ಟಿವಿ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಹೋಗುತ್ತೆ. ಕಾರಣ ಏನಂದರೆ, ಸಿಡಿಲಿನ ರಭಸ ಹಾಗೂ ಅದರ ವೋಲ್ಟೇಜ್ ಕರೆಂಟ್ನ ವೋಲ್ಟೇಜ್ಗಿಂತಲೂ ಕೂಡ ಹೆಚ್ಚಾಗಿರುವ ಕಾರಣದಿಂದ. ಹೀಗಾಗಿ ಸಿಡಿಲು ಬರುವ ಸಮಯದಲ್ಲಿ ಟಿವಿಯನ್ನು ಹಾಕಬಾರದು ಎಂದು ಹೇಳ್ತಾರೆ. ಗೆಳೆಯರೇ, ಈಗ ನಾವು ನಮ್ಮ ಭಾರತ ದೇಶದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ. ಈ ವಿಷಯಗಳು ಖಂಡಿತ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ಗೆಳೆಯರೇ, ತುಂಬ ಫಾರಿನ್ ದೇಶಗಳು ನಮ್ಮ ಭಾರತ ದೇಶವನ್ನು ಬಡತನದ ದೇಶ ಅಂತ ಕರೀತಾರೆ. ಆದರೆ 18ನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ಕೊಳ್ಳೆ ಹೊಡೆಯೋಕ್ಕೂ ಮುಂಚೆ ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತವಾದ ದೇಶವಾಗಿತ್ತು. ಇಡೀ ಪ್ರಪಂಚದಲ್ಲಿರುವ ಚಿನ್ನದಲ್ಲಿ 11% ಚಿನ್ನ ನಮ್ಮ ಭಾರತದ ಮಹಿಳೆಯರ ಹತ್ತಿರವೇ ಇತ್ತು. ಅಷ್ಟೊಂದು ಶ್ರೀಮಂತವಾಗಿತ್ತು ನಮ್ಮ ಭಾರತ ದೇಶ. ಇಡೀ ಪ್ರಪಂಚವೇ ಇಷ್ಟಪಟ್ಟು ಆಡೋ ಚೆಸ್ ಆಟವನ್ನು ಕಂಡುಹಿಡಿದಿದ್ದು ನಮ್ಮ ಭಾರತ ದೇಶದವರೇ. ಹಾಗೂ ಗಣಿತದಲ್ಲಿ ಬರುವ 0 ಅಂದರೆ 0 ಕೂಡ ಕಂಡುಹಿಡಿದದ್ದು ನಮ್ಮ ಭಾರತ ದೇಶದವರೇ. ಒಂದು ವೇಳೆ 0 ಇಲ್ಲ ಅಂದಿದ್ರೆ ಗಣಿತ ಎಂಬ ಪದಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ.
ಹಾಗೂ ಚಂದ್ರಗ್ರಹದಲ್ಲಿ ನೀರು ಇದೆ ಎಂದು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದದ್ದು ಕೂಡ ನಮ್ಮ ಭಾರತ ದೇಶದ ವಿಜ್ಞಾನಿಗಳು. ಹಾಗೂ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಕಂಡುಹಿಡಿದವರು ಮಾಡಿದವರು ಶುಶ್ರೂಷಾ ಮಹರ್ಷಿಗಳು, ಅವರು ಕೂಡ ನಮ್ಮ ಭಾರತದವರೇ. ನಮ್ಮ ಭಾರತ ದೇಶದ ಸಾಧನೆ ಇಷ್ಟೇ ಅಲ್ಲ, ಇನ್ನೂ ಹಲವಾರು ಇದೆ. ಇದಕ್ಕಾಗಿಯೇ ನಾವು ನಮ್ಮ ಭಾರತ ದೇಶವನ್ನು ಶ್ರೀಮಂತ ದೇಶ ಅಂತ ಕರೆಯೋದು. ಇದು ಒಬ್ಬ ಭಾರತೀಯನಾಗಿ ನಮಗೆ ಖಂಡಿತವಾಗಲೂ ಹೆಮ್ಮೆಯ ವಿಷಯ. ಗೆಳೆಯರೇ, ನಮಗೆ ದುಃಖವಾದಾಗ ಅಥವಾ ಸಂತೋಷವಾದಾಗ ಕಣ್ಣಲ್ಲಿ ನೀರು ಬರೋದು ಸಹಜ. ಆದರೆ ಕಣ್ಣೀರಿನ ಬಗ್ಗೆ ಇರುವ ಈ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ. ಯಾವುದಾದರೂ ಒಬ್ಬ ಮನುಷ್ಯನ ಕಣ್ಣಲ್ಲಿ ನೀರು ಬರುವಾಗ ಆ ಕಣ್ಣೀರು ಮೊದಲು ಬಲಗಡೆ ಕಣ್ಣೀರಿಂದ ಬಂದರೆ ಅದು ಸಂತೋಷಕ್ಕೆ ಬರುವ ಕಣ್ಣೀರು, ಹಾಗೂ ಮೊದಲನೇ ಕಣ್ಣೀರು ಎಡಗಣ್ಣಿನಿಂದ ಬಂದರೆ ಅದು ದುಃಖದ ಕಣ್ಣೀರು. ಒಂದು ವೇಳೆ ಕಣ್ಣೀರು ಎರಡೂ ಕಣ್ಣುಗಳಿಂದ ಒಂದೇ ಬಾರಿ ಬಂದರೆ ಅದು ಫ್ರಸ್ಟ್ರೇಷನ್ನಿಂದ ಬರುವ ಕಣ್ಣೀರು ಎಂದು ಸೈನ್ಸ್ ಹೇಳುತ್ತೆ. ಹಾಗೆ ನಮ್ಮ ಕಣ್ಣೀರನ್ನು ಮೈಕ್ರೋಸ್ಕೋಪ್ನಿಂದ ನೋಡಿದಾಗ ಅದು ಒಂದೇ ರೀತಿಯಾಗಿ ಇರೋದಿಲ್ವಂತೆ. ಸಂತೋಷದ ಕಣ್ಣೀರು, ದುಃಖದ ಕಣ್ಣೀರು ಅಥವಾ ಈರುಳ್ಳಿಯನ್ನು ಕತ್ತರಿಸುವಾಗ ಬರುವ ಕಣ್ಣೀರು ಮೈಕ್ರೋಸ್ಕೋಪ್ನಿಂದ ನೋಡಿದಾಗ ಈ ರೀತಿಯಾಗಿ ಡಿಫರೆಂಟಾಗಿ ಕಾಣಿಸುತ್ತೆ ಎಂದು ಸಂಶೋಧಕರು ಹೇಳ್ತಾರೆ. ಗೆಳೆಯರೇ, ಹದ್ದು ಹಾವನ್ನು ಹಿಡಿದು ತಿನ್ನುತ್ತೆ ಎಂದು ಎಲ್ಲರಿಗೂ ಗೊತ್ತಿದೆ. ಆದರೆ ತುಂಬ ಜನರು ತಿಳಿದುಕೊಂಡಿರುವ ತಪ್ಪು ಏನಂದರೆ ಹದ್ದು ಹಾವಿನೊಂದಿಗೆ ಜಗಳವನ್ನು ಮಾಡಿ ಸಾಯಿಸುತ್ತೆ ಎಂಬುದು. ಹೌದು, ಇದು ತಪ್ಪು ತಿಳುವಳಿಕೆ. ಮೊದಲು ಹದ್ದು ಹಾವನ್ನು ಹಿಡಿದು ಬೇರೆ ಒಂದು ವಿಶಾಲವಾದ ಗಟ್ಟಿಯಾದ ಜಾಗಕ್ಕೆ ತಂದು ಪೂರ್ತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಂತರ ಕೆಳಗೆ ಬಿಟ್ಟು ಬಿಡುತ್ತೆ. ಗಾಳಿಯಲ್ಲಿ ತೇಲಿ ಬರುವ ಹಾವಿಗೆ ಯಾವುದೇ ರೀತಿಯ ಶಕ್ತಿಯಾಗಲಿ ಗ್ರಿಪ್ಪಾಗಲಿ ಇರೋದಿಲ್ಲ. ಕೆಳಗೆ ಬಿದ್ದು ಸತ್ತು ಹೋದ ಹಾವನ್ನು ಆಹಾರವಾಗಿ ಆ ಹದ್ದು ಉಪಯೋಗಿಸುತ್ತೆ. ಹೆಬ್ಬಾವುಗಳ ಬಗ್ಗೆ ಸಾಮಾನ್ಯವಾಗಿ ತಿಳಿದುಕೊಂಡಿರ್ತೀವಿ, ಆದರೆ ಮನುಷ್ಯನನ್ನು ತಿನ್ನುವ ಹೆಬ್ಬಾವು ಯಾವುದು ಅಂದರೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಹಾವು ಅಂದರೆ ಅದು ಅನಾಕೊಂಡ ಹಾವು. ಇದು ಕೂಡ ಹೆಬ್ಬಾವುಗಳ ಜಾತಿಗೆ ಸೇರಿಕೊಳ್ಳುತ್ತೆ. ಹಾಗಾದರೆ ಮನುಷ್ಯರನ್ನು ನುಂಗುವ ಹೆಬ್ಬಾವು ಭಾರತದಲ್ಲಿ ಇದೆಯಾ ಅಂತ ಕೇಳಿದರೆ ಇಲ್ಲ, ಭಾರತದಲ್ಲಿರುವ ಹೆಬ್ಬಾವುಗಳು ಕೇವಲ ಪ್ರಾಣಿಗಳನ್ನು ಮಾತ್ರ ಬೇಟೆಯಾಡುತ್ತೆ. ರೆಟಿಕ್ಯುಲೇಟೆಡ್ ಪೈಥಾನ್, ಇದೇ ಹೆಬ್ಬಾವು. ಸಾಮಾನ್ಯವಾಗಿ ಈ ಹೆಬ್ಬಾವು ಅತಿ ಹೆಚ್ಚಾಗಿ ಮನುಷ್ಯರ ಮೇಲೆ ದಾಳಿ ಮಾಡುವ ಹೆಬ್ಬಾವು. ಈ ಹೆಬ್ಬಾವನ್ನು ಪೆಟ್ಟಾಗಿ ಕೂಡ ಸಾಕಿಕೊಳ್ತಾರೆ. ಈ ಹೆಬ್ಬಾವು ನಮ್ಮ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ. ಈ ಹೆಬ್ಬಾವು ವಿದೇಶಗಳಲ್ಲಿ ಹಾಗೂ ಅಮೆಜಾನ್ ಫಾರೆಸ್ಟ್ಗಳಲ್ಲಿ ಕಂಡುಬರುತ್ತೆ. ಈ ಹೆಬ್ಬಾವಿನ ಹೆಸರು ರೆಟಿಕ್ಯುಲೇಟೆಡ್ ಪೈಥಾನ್. ಈ ಹೆಬ್ಬಾವು ಮನುಷ್ಯರ ಮೇಲೆ ಅಟ್ಯಾಕನ್ನು ಮಾಡಿ ನುಂಗಲು ಪ್ರಯತ್ನವನ್ನು ಕೂಡ ಮಾಡಿದೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.